ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿ ವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್, ಸಂಜೆ ಹೊತ್ತು ಟೀನ ಜೊತೆಗೆ ಅಥವಾ ಮನೆಗೆ ವಿಶೇಷವಾಗಿ ಯಾರು ಅತಿಥಿಗಳು ಬಂದಾಗ ಈ ರೀತಿಯಾದಂತಹ ಗರಿಗರಿಯಾದ ಕಾರಕಾರವಾದಂತಹ ಕಡಲೆಪುಡಿ ಒಗ್ಗರಣೆನ ಮಾಡಿಕೊಡ್ಬೋದು. ನೀವು ಸಹ ಟೀ ಅಥವಾ ಕಾಫಿ ಜೊತೆಗೆ ಸ್ನ್ಯಾಕ್ಸ್ ಆಗಿ ತಿನ್ಬೋದು, ಬಹಳ ಚೆನ್ನಾಗಿರುತ್ತೆ. ಖಂಡಿತ ಖಾರದ ಕಡಲೆಪುಡಿ ಅಂದರೆ ನೋಡಿದ್ರೆ ಎಲ್ಲರಿಗೂ ತಿನ್ನಬೇಕು ಅನಿಸುತ್ತೆ. ಹಾಗೆ ಬನ್ನಿ, ಈಗ ಖಾರದ ಕಡಲೆಪುರಿನ ಯಾವ ರೀತಿ ಒಗ್ಗರಣೆ ಮಾಡೋದು ಪರ್ಫೆಕ್ಟಾಗಿ ಅಂತ ನೋಡ್ಕೊಳ್ಳೋಣ. ಖಾರದ ಕಡಲೆಪುರಿನ ಒಗ್ಗರಣೆ ಮಾಡೋದಕ್ಕೆ ಮೊದಲು ಬೇಕಾದಂಥ ಪದಾರ್ಥಗಳನ್ನ ನಾವೀಗ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು 200 ಗ್ರಾಮಷ್ಟು ಕಡಲೆಪುರಿನ ತೊಗೊಂಡಿದ್ವಿ. ಕಡಲೆಪುರಿ ಜೊತೆ ಉರುಗಡಲೆ ಬಹಳ ಸೂಕ್ತವಾದಂಥ ಕಾಂಬಿನೇಷನ್. 4 ಟೇಬಲ್ ಸ್ಪೂನಷ್ಟು ಉರುಗಡಲೆನ ತೊಗೊಂಡಿದ್ವಿ. ಅಷ್ಟೇ ಮಜವಾಗಿರುತ್ತೆ ಕಡಲೆಕಾಯಿ ಬೀಜ, ಅದನ್ನು ಸಹ ನಾವು 4 ಟೇಬಲ್ ಸ್ಪೂನ್ನ ತೊಗೊಂಡಿದ್ವಿ. ಸ್ವಲ್ಪನೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ನಾವು ಒಂದು 4 ಬ್ಯಾಡಗಿ ಮೆಣಸಿನಕಾಯಿನ ತೊಗೊಂಡಿದ್ವಿ. ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ತೊಗೊಂಡಿದ್ವಿ. ಇನ್ನು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ, ಹಾಗೆ 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ಅಂದರೆ ತಲೆಗೆ ಹಾಕ್ತಕ್ಕಂಥ ಕೊಬ್ಬರಿ ಎಣ್ಣೆ ಅಲ್ಲ, ಅಡುಗೆಗೆ ಉಪಯೋಗಿಸ್ತಕ್ಕಂಥ ಪ್ಯೂರ್ ಆದಂತಹ ಕೊಬ್ಬರಿ ಎಣ್ಣೆ. ಈ ರೆಸಿಪಿ ನಿಮಗೆ ಪಕ್ಕಾ ರುಚಿ ಬರಬೇಕಂತಂದರೆ ಈ ಅಡುಗೆ ಕೊಬ್ಬರಿ ಎಣ್ಣೆನ ಉಪಯೋಗಿಸಲೇಬೇಕು. ಇನ್ನು ಈ ಖಾರದ ಕಡಲೆಪುರಿಗೆ ಮುಖ್ಯವಾದ ಬೇಕಾದಂಥ ಖಾರ ಹಚ್ಚಕಾರದ ಪುಡಿನ ನಾವು 1 ಟೀಸ್ಪೂನಷ್ಟು ತೊಗೊಂಡಿದ್ವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ತೊಗೊಂಡಿದ್ವಿ. ಹಾಗಿರ ಬನ್ನಿ, ಈ ಪದಾರ್ಥಗಳನ್ನೆಲ್ಲ ಉಪಯೋಗಿಸಿ ಭಾಳ ಸೂಪರಾಗಿರ್ತಕ್ಕಂಥ ಖಾರದ ಕಡಲೆಪುರಿನ ಯಾವ ರೀತಿ ಒಗ್ಗರಣೆ ಮಾಡೋದು ಅಂತೀಗ ನೋಡ್ಕೊಳ್ಳೋರಂತೆ. ಬೇಕಾದಂಥ ಪದಾರ್ಥಗಳನ್ನೆಲ್ಲ ನೋಡ್ಕೊಂಡಿದ್ದ ನಂತರ ನಾವೀಗ ಸ್ಟೌ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ವಿ. ಸ್ಟೌನ ಹಚ್ಚಿ ಬಾಣಲೆನ ಬಿಸಿ ಮಾಡ್ಕೊಳ್ಳೋಣ. ಈ ರೆಸಿಪಿನಲ್ಲಿ ನಾವು 2 ರೀತಿಯಾದಂಥ ಒಗ್ಗರಣೆನ ಮಾಡ್ಕೊಳ್ತೀವಿ. ಮೊದಲಿಗೆ ನಾವು ಕಡಲೆಪುರಿನ ಖಾರ ಮಾಡ್ಕೋಬೇಕಾಗತ್ತೆ. ತದನಂತರ ನಾವು ಈ ಖಾರದ ಕಡಲೆಪುರಿಗೆ ಬೇಕಾದಂಥ ಒಗ್ಗರಣೆನ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ ನಾವು 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಇದು ಅಡುಗೆಗೆ ಸೇರಿಸ್ತಕ್ಕಂಥ ಕೊಬ್ಬರಿ ಎಣ್ಣೆ. ಈಗ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಈಗ ಇಲ್ಲಿ ನಾವು ಬಾಣಲಿಗೆ ಸೇರಿಸಿದಂಥ ಕೊಬ್ಬರಿ ಎಣ್ಣೆ ಬಿಸಿ ಆಯಿತು. ಈ ಬಿಸಿಯಾದಂಥ ಎಣ್ಣೆಗೆ ನಾವು ಹಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಶಿನದ ಪುಡಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಸೇರಿಸಿದಂಥ ಈ ಪದಾರ್ಥಗಳನ್ನೆಲ್ಲ 1-30 ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಬೆರೆಸ್ಕೊಂಡು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಏಕೆಂದರೆ ನಿಮ್ಗೆ ಗೊತ್ತಿರ್ಬೋದು ಖಾರದ ಕಡಲೆಪುರಿ ಒಂದು ರೀತಿ ಹಳದಿ ಕಲರ್ ಇರುತ್ತೆ. ಈ ರೀತಿ 30 ಸೆಕೆಂಡು ನೀವು ಫ್ರೈ ಮಾಡ್ಕೊಂಡಿದ ನಂತರ ಫ್ಲೇಮ್ನ ಆಫ್ ಮಾಡ್ಕೊಬಿಡಿ. ಫ್ಲೇಮ್ನ ಆಫ್ ಮಾಡಿದ ತಕ್ಷಣಕ್ಕೇ ನೀವು ಕಡಲೆಪುರಿನ ಬಾಣಲಿಗೆ ಸೇರಿಸ್ಕೋಬೇಕಾಗತ್ತೆ. ಈ ರೀತಿ ಕಡಲೆಪುರಿನ ಸೇರಿಸಿದ ನಂತರ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅರಶಿನದ ಪುಡಿ ಹಾಗೆ ಖಾರ ಎಲ್ಲ ನೀಟಾಗಿ ಬೆರೆಯೋ ಹಾಗೆ ಮಾಡ್ಕೊಳ್ಳಿ. ನೋಡ್ತಾ ಇದ್ರಲ್ಲ, ನಾವು ಕೊಬ್ಬರಿ ಎಣ್ಣೆನ ಸೇರಿಸಿ ಖಾರದ ಪುಡಿ ಹಾಗೆ ಅರಶಿನದ ಪುಡಿ ಉಪ್ಪನ್ನೆಲ್ಲ ಸೇರಿಸಿರೋದ್ರಿಂದ ನಿಮಗೆ ಕಡಲೆಪುರಿಗೆ ಬಹಳ ಚೆನ್ನಾಗಿ ಹಿಡ್ಕೊಳ್ತಾ ಇದೆ ಖಾರ ಮತ್ತು ಒಂದು ಹಳದಿ ಬಣ್ಣ. ಒಟ್ಟಿನಲ್ಲಿ ಪರಿಮಳ ಮಾತ್ರ ಘಮ ಘಮ ಅಂತ ಬರ್ತಾ ಇದೆ. ಕಡಲೆಪುರಿ ಕ್ರಿಸ್ಪಿಯಾಗಿದೆ, ಜೊತೆಗೀಗ ಖಾರನೂ ಸಹ ಆ್ಯಡ್ ಆಗಿದೆ. ಈಗ ಇಲ್ಲಿ ಕಡಲೆಪುರಿನ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಂಡಾಯಿತು. ತದನಂತರ ಈ ಒಂದು ಕಡಲೆಪುರಿಗೆ ಬೇಕಾದಂಥ ಒಗ್ಗರಣೆನ ಮಾಡ್ಕೊಳ್ಳೋಣ. ನಂತರ ನಾವೀಗ ಈ ಖಾರದ ಕಡಲೆಪುರಿಗೆ 2ನೇ ರೀತಿಯಾದಂಥ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ರೀತಿ ಚಿಕ್ಕದಾದಂಥ ಪುಟ್ಟ ಬಾಣಲಿನ ಇಟ್ಕೊಂಡು ಸ್ಟೌನ ಹಚ್ಕೊಳ್ತಾ ಇದ್ದೀವಿ. ಏಕೆಂದರೆ ಈಗ ನಾವು ಕಡಲೆಕಾಯಿ ಬೀಜ ಹಾಗೆ ಉರುಗಡ್ಡೆನೆಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ಬಾಣಲಿ ಬಿಸಿಯಾಗಿದೆ. ಬಿಸಿಯಾದಂಥ ಬಾಣಲಿಗೆ ನಾವು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಎಣ್ಣೆ ಸೇರಿಸಿದ ನಂತರ ಇಲ್ಲೂ ಸಹ ಎಣ್ಣೆ ಸ್ವಲ್ಪ ಬಿಸಿಯಾಗಬೇಕಾಗತ್ತೆ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ ನಾವು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಕಡಲೆಕಾಯಿ ಬೀಜನ ಸೇರಿಸಿದ ನಂತರ ಕಡಲೆಕಾಯಿ ಬೀಜ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅಂದರೆ ಲೋ ಫ್ಲೇಮಲ್ಲೇ ನಾವು 1 ನಿಮಿಷಗಳ ಕಾಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಈ ರೀತಿ ಕಡಲೆಕಾಯಿ ಬೀಜನ ಫ್ರೈ ಮಾಡ್ಕೊಂಡಿದ್ದ ನಂತರ ನಾವು ಬ್ಯಾಡಗಿ ಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. 1-30 ಸೆಕೆಂಡು ಕರಿಬೇವಿನ ಸೊಪ್ಪು ಹಾಗೆ ಬ್ಯಾಡಗಿ ಮೆಣಸಿನಕಾಯಿನ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕರಿಬೇವು ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಫ್ರೈ ಆದ ನಂತರ ನಾವು ತೊಗೊಂಡಂಥ ಉರುಗಡಲೆನ ಸೇರಿಸ್ಕೊಳ್ತಾ ಇದ್ದೀವಿ. ಉರುಗಡಲೆ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ 1-30 ಸೆಕೆಂಡ್ಗಳ ಕಾಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಉರುಗಡಲೆನ. ಉರುಗಡಲೆ ಮೊದಲೇ ಕ್ರಿಸ್ಪಿ ಇರೋದ್ರಿಂದ
ಸ್ವಲ್ಪನೇ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಖಾರದ ಕಡಲೆಪುರಿಗೆ ಬೇಕಾದಂಥ ಕ್ರಿಸ್ಪಿಯಾದಂಥ ಒಗ್ಗರಣೆಯೂ ಸಹ ಇಲ್ಲಿ ರೆಡಿಯಾಯಿತು. ಈ ರೀತಿ ಒಗ್ಗರಣೆ ಮಾಡಿದ ನಂತರ ನಾವು ಮೊದಲೇ ಬೆರೆಸಿಟ್ಟಂಥ ಕಡಲೆಪುರಿಗೆ ಇದನ್ನೆಲ್ಲ ಬೆರೆಸ್ಕೋಬೇಕಾಗತ್ತೆ. ಬನ್ನಿ ಈಗ ಈ ಒಗ್ಗರಣೆನ ಕಡಲೆಪುರಿಗೆ ಬೆರೆಸ್ಕೊಳ್ಳೋಣ. ಈ ರೀತಿ ಕಡಲೆಪುರಿ ಮೇಲೆ ನಾವು ಮಾಡಿದಂಥ ಒಗ್ಗರಣೆನ ಹಾಕಿ ಮತ್ತೊಮ್ಮೆ ಚೆನ್ನಾಗಿ ಎಲ್ಲನೂ ಬೆರೆಸ್ಕೋಬೇಕಾಗತ್ತೆ. ಕಡಲೆಕಾಯಿ ಬೀಜದ ಜೊತೆ ನಾವು ಮಾಡಿದಂಥ ಒಗ್ಗರಣೆ ಬೆರೆತರೆ ನಿಮಗೆ ಗರಿಗರಿಯಾದ ಬಿಸಿ ಬಿಸಿಯಾದ ಖಾರವಾದಂತಹ ಖಾರದ ಕಡಲೆಪುರಿ ರೆಡಿಯಾಗುತ್ತೆ. ನೀವು ಈ ರೀತಿ ಕಡಲೆಪುರಿನ ಮಾಡಿಕೊಂಡು ಬೇಕಿದ್ರೆ ಒಂದು ವಾರ ಅಥವಾ 15 ದಿನಗಳವರೆಗೂ ನೀವು ಏರ್ಟೈಟ್ ಕಂಟೈನರಲ್ಲಿ ಇಟ್ಕೋಬೋದು. ಬಹಳ ಗರಿಗರಿಯಾಗಿರುತ್ತೆ. ಬೇಕಿದ್ರೆ ನೀವು ಇಚ್ಛಾನುಸಾರ ಖಾರನೂ ಸಹ ಹೆಚ್ಚಿಸ್ಕೋಬೋದು. ನೋಡ್ತಾ ಇದ್ದಾರಲ್ಲ ವೀಕ್ಷಕರೇ, ಎಷ್ಟು ಸೊಗಸಾಗಿ ರೆಡಿಯಾಗಿದೆ ಖಾರದ ಕಡಲೆಪುರಿ ಒಗ್ಗರಣೆ ಅಂತ. ಖಂಡಿತ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ರಿಗೂ ಹೆಲ್ಪ್ ಆಗೋಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೆ ಹೊಸ ವಿಡಿಯೋ ಜೊತೆ ತಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.